ನನ್ನ ಶೋನಲ್ಲಿ ತುಂಬ ಜನ ಬಂದಿದ್ದಾರೆ, ಸಕ್ಸಸ್ಫುಲ್ ಪೀಪಲ್. ಕೆಲವರು ಬಹಳ ಫೇಮಸ್ ಆಗಿದ್ದಿದ್ದಾರೆ, ಕೆಲವರು ತುಂಬ ಹಣ ಮಾಡಿದ್ದಾರೆ, ಕೆಲವರು ತುಂಬ ಸಾಧನೆ ಮಾಡಿದ್ದಾರೆ. ಬಟ್ ಕೊನೆಗೆ ನನಗನ್ಸಿದ್ದು, ಸಕ್ಸಸ್ ಅಂದರೆ ಪೀಸ್ ಆಫ್ ಮೈಂಡ್. ಮನಃಶಾಂತಿಗಿಂತ ದೊಡ್ಡ ಯಶಸ್ಸಿಲ್ಲ. ನಿಮ್ಮ ತಲೆ ಹ್ಯಾಪಿಯಾಗಿರ್ಬೇಕು ನೀವು. ಹ್ಯಾಪಿನೆಸ್, ಬೀಯಿಂಗ್ ಹ್ಯಾಪಿ, ಬೀಯಿಂಗ್ ಕಂಫರ್ಟಬಲ್ ವಿತ್ ಯುವರ್ ಸೆಲ್ಫ್ ಈಸ್ ಸಕ್ಸಸ್. ನಿಮಗೆ, ನಿಮ್ಮೆಲ್ರಿಗೂ, ಪ್ರತಿಯೊಬ್ಬರಿಗೂ, ನೀವು ದೇವರು ಅಂತ ಕರೀರಿ, ನಿಸರ್ಗ ಅಂತ ಕರೀರಿ, ಸೃಷ್ಟಿ ಅಂತ ಕರೀರಿ, ನಿಮಗೇಂತ ಕೆಲವು ಶಕ್ತಿಗಳನ್ನ ಕೊಟ್ಟಿರ್ತಾನೆ. ಆ ಶಕ್ತಿಗಳನ್ನು ಪರಿಪೂರ್ಣವಾಗಿ ಜಗತ್ತಿಗೆ ನೀವು ತೋರಿಸಿ ಆಮೇಲೆ ಗುಡ್ ಬೈ ಹೇಳಬೇಕು ಲೈಫಿಗೆ. ದಟ್ ಈಸ್ ವಾಟ್ ಇಸ್ ಸಕ್ಸಸ್. ನೀವು ಇಷ್ಟಪಡುವಂಥ ಕೆಲಸವನ್ನು ಇಷ್ಟಪಟ್ಟ ಜನರ ಜೊತೆ ಇಷ್ಟಪಡುವಷ್ಟು ಕಾಲ ನಿಮಗಿಷ್ಟವಾದ ಜಾಗದಲ್ಲಿ ಇಷ್ಟಪಟ್ಟು ಮಾಡೋದೇ ಸಕ್ಸಸ್. ನನ್ನನ್ನೀಗ ಆ್ಯಕ್ಟರ್ ಅಂದ್ಕೊಂಡಿದ್ದೀರಲ್ಲ ನೀವು, ನಾನು ಡೈರೆಕ್ಟರು ಆ್ಯಕ್ಟರ್ ತಾನೇ. ನಾನು ಸ್ಟಡೀಸಲ್ಲಿ ಹೇಗಿದ್ದಿರ್ಬೋದು, ಏನು ಅನಿಸುತ್ತೆ? ಎಸ್ ಎಲ್ ಸಿಯಲ್ಲಿ ನನಗೆ ಎಷ್ಟು ಬಂದಿರ್ಬೋದು? ಎಸ್ ಎಲ್ ಸಿಯಲ್ಲಿ ನಾನು ಸ್ಟೇಟ್ಗೆ 7th ರ್ಯಾಂಕು. ಪಿ ಯು ಸಿಯಲ್ಲಿ ನನ್ನ ಪಿ ಸಿ ಎಂ ಪರ್ಸೆಂಟೇಜ್ 98.6. ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಬಗ್ಗೆ ಹೇಳ್ಕೊಳಕ್ಕಲ್ಲ, ನೀವು ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಇನ್ನೂ 10 ಮಾಡ್ಬೋದು. ಯು ಕ್ಯಾನ್ ಡೂ ಎವ್ರಿಥಿಂಗ್. ಅಷ್ಟು ಕೆಪಾಸಿಟಿ ಇದೆ ನಿಮ್ಮಲ್ಲಿ. ನೀವು ವರಿನೇ ಮಾಡ್ಬೋದು, ಮಾಡಲೇಬೇಕಾಗಿಲ್ಲ. ನಿಮ್ಮ ಮೈಂಡ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ, ನೀವು ಅದನ್ನು ಎಕ್ಸಸೈಸ್ ಮಾಡಬೇಕಷ್ಟೇ. ಯೂಟ್ಯೂಬಲ್ಲಿ ಟಿಮ್ ಫೆರಿಸ್ ಅಂತ ಒಬ್ಬ ಇದ್ದಾನೆ, ಚೆಕ್ ಮಾಡಿ ಅವಲಾರು ಒಂದ್ಸಲ. ಇವನು ಸುಮ್ಮನೆ ಒಂದು ಚಾಲೆಂಜ್ ತೊಗೊಂಡ, ಏನೇನು ಸಾಧ್ಯ ನಮ್ಮ ಮನುಷ್ಯಲ್ಲಿ, ನಮ್ಮ ಮೈಂಡ್ಗೆ ಏನೇನು ಸಾಧ್ಯ ನೋಡೋಣ ಅಂತ. 4 ವಾರದಲ್ಲಿ, ಇಟ್ ಇಸ್ ನಾಟ್ ಫೇಕ್, ರೆಕಾರ್ಡ್ ಆಗಿದೆ, ಸೈನ್ಸಲ್ಲಿ ರೆಕಾರ್ಡ್ ಆಗಿದೆ. 4 ವಾರದಲ್ಲಿ ಸಾಲ್ಸಾ ಡ್ಯಾನ್ಸ್ ಕಲಿತು ವರ್ಲ್ಡ್ ಚಾಂಪಿಯನ್ ಅದ 4 ವಾರದಲ್ಲಿ. ನೆಕ್ಸ್ಟು 4 ವಾರದಲ್ಲಿ ನಾನು ಸಲ್ಮಾನ್ ಖಾನ್ ಥರ ಬಾಡಿ ಬಿಲ್ಡಪ್ ಮಾಡ್ತೀನಿ ಅಂತ ಆ ಕಡೆ ಹೋಗಿ ಒಂದು 12 ವಾರದಲ್ಲಿ ಹಿಂಗೆ ಬಾಡಿ ಬಿಲ್ಡಪ್ ಮಾಡಿಬಿಟ್ಟ. ಅವನು ಟೆಸ್ಟ್ ಮಾಡಿ ಪ್ರೂವ್ ಮಾಡಿದ್ದಾನೆ, ನಿಮ್ಮಲ್ಲಿ ಅಷ್ಟು ಶಕ್ತಿ ಇದೆ, ನೀವು ಫೋಕಸ್ ಮಾಡಬೇಕಷ್ಟೇ. ಬಿಕಾಸ್ ಆಫ್ ಡಿಸ್ಟ್ರಾಕ್ಷನ್, ನಿಮ್ಮ ಮೈಂಡು ಡಿಸ್ಟ್ರಾಕ್ಟ್ ಆಗ್ತಾ ಇದೆ ಅಮಾಂಗ್ ಟೂ ಮೆನಿ ಥಿಂಗ್ಸ್. ಮೊಬೈಲ್ ನೋಡ್ತೀರಾ, ಗೇಮ್ ಮಾಡ್ತೀರಾ, ಅಲ್ಲಿ ಮಾತ್ರ ಇರಿ, 10 ನಿಮಿಷ ಫುಲ್ ಫೋಕಸ್ ಮಾಡಿ. ಬಟ್ ನೆಕ್ಸ್ಟ್ 10 ಮಿನಿಟ್ಸ್ ಬೇರೆ ಏನಿಲ್ಲ, ನಾನು ಫಿಸಿಕ್ಸ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿ. ಏನೇನು ಮಾಡ್ತೀರಾ ನೋಡಿ, ನೀವು ಶಾಕ್ ಆಗಿಬಿಡ್ತೀರಾ. ನೀವು ಅಂದ್ಕೊಂಡಿದ್ದೀರಲ್ಲ ಈಗ ಸ್ಟಡೀಸು ಮಾಡ್ತೀರಾ, ಆಮೇಲೆ ಇನ್ನೊಂದು ಏನು ಹೇಳಿದ್ರಿ ನೀವು, ಎಕ್ಸ್ಟ್ರಾ ಕರಿಕ್ಯುಲರ್. ಏನು 2-3 ಹೇಳಿದ್ರಲ್ಲ ನೀವು, ಫ್ಯಾಷನ್ ಡಿಸೈನ್ ಎಕ್ಸ್ಪೋರ್ಟ್ ಆಗ್ತೀರಾ, ಎಕ್ಸ್ಟ್ರಾ ಕ್ಯಾಡರ್ ಆಗ್ತೀರಾ, ಸ್ಟಡೀಸಲ್ಲೂ ಆಗ್ತೀರಾ, ಅಷ್ಟು ಕೆಪಾಸಿಟಿ ಇದೆ. ಇಟ್ಸ್ ಅಬೌಟ್ ಡಿಸ್ಟ್ರಿಬ್ಯೂಟಿಂಗ್ ಯುವರ್ ಟೈಮ್ ಪ್ರಾಪರ್ಲಿ. ಒಂದು ಪ್ರಯಾರಿಟಿ ಇಟ್ಕೊಳ್ಳಿ, ಈ ಏಜಲ್ಲಿ ಪ್ರಯಾರಿಟಿ ಶುಡ್ ಬಿ ಸ್ಟಡೀಸ್ ಪ್ರಿಫರಬ್ಲಿ, ಯಾಕಂದರೆ ಅದೇ ಮೇನ್ ಇಂಜಿನ್ನು. ಎಲ್ಲ ಕೆಲಸಗಳು ಜನ ಡಿಸೈಡ್ ಮಾಡ್ತಿರೋದೇ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ. ಹಾಗಾಗಿ ಅದನ್ನು ಬಿಡಬೇಡಿ, ಅದನ್ನು ಮೇನ್ ಇಂಜಿನ್ ಇಟ್ಕೊಂಡು ಈ ಸೈಡ್ ಇಂಟ್ರೆಸ್ಟ್ ಯಾವುದು ನಿಮ್ಗೆ ನಿಜವಾಗ್ಲೂ ಅನಿಸುತ್ತೋ ಅದನ್ನು ಬಿಡಬೇಡಿ. ಎರಡೂ ಸಾಧ್ಯ.